ಎಸ್ಸಿನ ಮುಂದಿನ ಸುದ್ದಿಗೆ ಹೋಗೋಣ. ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಕ್ಷಣಗಳನ್ನು ಶುರುವಾಗ್ತಾ ಇದೆ. ಈಗಾಗಲೇ ಮೊದಲ ಯೋಜನೆ ಶಕ್ತಿ ಯೋಜನೆ ಶುರುವಾಗಿ ತುಂಬ ಸಕ್ಸಸ್ಫುಲ್ ಆಗಿದೆ. ಇದರ ಎಫೆಕ್ಟ್ ಈಗ ದೇವಸ್ಥಾನದ ಮೇಲೆ ಕೂಡ ಬೀಳ್ತಾ ಇದೆ. ಎಲ್ಲರಿಗೂ ಗೊತ್ತು, ಕಳೆದ ಒಂದು ತಿಂಗಳಿಂದ ದೇವಸ್ಥಾನಗಳಿಗೆ ಅತಿ ಹೆಚ್ಚು ಮಹಿಳಾ ಭಕ್ತರು ಹೋಗ್ತಾ ಇದ್ದಾರೆ. ಫ್ರೀ ಬಸ್ ಇರೋದ್ರಿಂದ ಎಲ್ಲರೂ ಕೂಡ ಏನು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅಂತ. ಈಗ ಈ ಒಂದು ದೇವಸ್ಥಾನಗಳ ಹುಂಡಿಗಳಲ್ಲಿ ಹಿಂದೆಂದೂ ಕಂಡು ಕೇಳರಿಯದಷ್ಟು ಹಣ ಕಾಣಿಕೆಯಾಗಿ ಹೋಗ್ತಾ ಇದೆ. ಎಸ್, ಮಹಿಳಾ ಭಕ್ತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ದೇವಸ್ಥಾನಗಳಿಗೆ ಅಪಾರ ಪ್ರಮಾಣದ ಕಾಣಿಕೆ ಹರಿದು ಬರ್ತಾ ಇದೆ. ಉಚಿತ ಪ್ರಯಾಣದ ಮೂಲಕ ಆಷಾಢ ಮಾಸದಲ್ಲೂ ಕೂಡ ಅಪಾರ ಪ್ರಮಾಣದ ಮಹಿಳಾ ಭಕ್ತರು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಪ್ರಮುಖ ದೇವಸ್ಥಾನಗಳ ಹುಂಡಿ ಸಂಗ್ರಹದಲ್ಲಿ ಭಾರೀ ಏರಿಕೆ ಕಂಡುಬಂದಿದೆ. ಪ್ರಸಿದ್ಧ ಮೈಸೂರಿನ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ಹುಂಡಿ ಎಣಿಕೆ ನಡೀತು. ವಿವಿಧ ಸ್ವಸಹಾಯ ಗುಂಪುಗಳ 100ಕ್ಕೆ ಹೆಚ್ಚು ಮಹಿಳೆಯರು ಎಣಿಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ದೇವಸ್ಥಾನದ ಹುಂಡಿ ಸಂಗ್ರಹವು ಈ ಒಂದು ಮಾಸದಲ್ಲಿ 1.77 ಕೋಟಿಗೆ ತಲುಪಿದೆ. ಅಂದರೆ 1.75 ಕೋಟಿ ಹೆಚ್ಚು ಕಮ್ಮಿ. ಇದಕ್ಕೆ ಸರ್ಕಾರದ ಶಕ್ತಿ ಯೋಜನೆ ಕಾರಣ ಅಂತ ದೇವಸ್ಥಾನದ ಸಿಬ್ಬಂದಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿರುವ ಪ್ರಸಿದ್ಧ ಯಲ್ಲಮ್ಮ ದೇವಸ್ಥಾನದ ಹುಂಡಿ ಸಂಗ್ರಹ ಕೂಡ ಜಾಸ್ತಿ ಆಗ್ತಿದೆ. ಮೇ 17ರಿಂದ ಜೂನ್ 30ರ ನಡುವೆ ದೇವಸ್ಥಾನದ ಹುಂಡಿಯಲ್ಲಿ 1.37 ಕೋಟಿ ರೂಪಾಯಿ ಬಂದಿದೆ ಅನ್ನೋ ವರದಿಯಾಗಿದೆ. ಹುಂಡಿಗಳಲ್ಲಿ ನಗದು ಮಾತ್ರ ಅಲ್ಲದೆ ಸುಮಾರು 4.44 ಲಕ್ಷ ಮೌಲ್ಯದ ಚಿನ್ನಾಭರಣ ಕೂಡ ಸಂಗ್ರಹ ಆಗಿದೆಯಂತೆ. ಮತ್ತೊಂದು ಕಡೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಕೂಡ ಜೂನ್ ತಿಂಗಳಲ್ಲಿ ಸಾಕಷ್ಟು ಆದಾಯ ಕ್ರೋಢೀಕರಣ ಆಗಿದೆ ಅನ್ನೋ ಮಾಹಿತಿ. 3.03 ಕೋಟಿ ರೂಪಾಯಿಯಷ್ಟು ಹಣ ಸಂಗ್ರಹ ಆಗಿದೆ ಹುಂಡಿಯಲ್ಲಿ ಅನ್ನೋ ಮಾಹಿತಿ ಬಂದಿದೆ. ಮೇ ತಿಂಗಳಿಗೆ ಹೋಲಿಸ್ಕೊಂಡ್ರೆ ಜೂನ್ನಲ್ಲಿ 84 ಲಕ್ಷ ಜಾಸ್ತಿ ಆಗಿದೆ ಅನ್ನೋದು ದಕ್ಷಿಣ ಕನ್ನಡ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿ ಧರ್ಮಸ್ಥಳ ಮಂಜುನಾಥಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಹುಂಡಿ ಸಂಗ್ರಹದಲ್ಲಿ ಹೆಚ್ಚಳ ಆಗಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಕೋಲಾರ ಜಿಲ್ಲೆಯ ದೇವಸ್ಥಾನಗಳಾದಂಥ ಕೋಲಾರಮ್ಮ ದೇವಸ್ಥಾನ, ಮುಳಬಾಗಿಲಿನ ಕುರುಡುಮಲೆಯ ಶ್ರೀ ವಿನಾಯಕ ದೇವಸ್ಥಾನ, ಮುಳಬಾಗಿಲಿನ ಆಂಜನೇಯ ಸ್ವಾಮಿ ದೇವಸ್ಥಾನ, ಜೊತೆಗೆ ಚಿಕ್ಕ ತಿರುಪತಿ ದೇವಸ್ಥಾನ ಸೇರಿದಂತೆ ಸಾಕಷ್ಟು ದೇವಸ್ಥಾನದಲ್ಲೂ ಕೂಡ ಹುಂಡಿ ಸಂಗ್ರಹ ಜಾಸ್ತಿ ಆಗಿದೆ, ಏರಿಕೆ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಅಧಿಕಾರಿಗಳ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ಕಡೆ KSRTC BMTC ಅಂದರೆ ಸರ್ಕಾರಿ ಸಾರಿಗೆ ಬಸ್ ನಷ್ಟ ಅಂತ ಇದ್ದರೆ, ಈ ಬಸ್ಸಲ್ಲಿ ಪ್ರಯಾಣ ಮಾಡಿದಂತಹ ಹೆಣ್ಮಕ್ಕಳು ಈಗ ದೇವಸ್ಥಾನಗಳಿಗೆ ಕಾಣಿಕೆ ರೂಪದಲ್ಲಿ ಹಣವನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಹೋಗಿದ್ದಲ್ಲಿ ಬರ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ನೋಡೋಣ ಎಷ್ಟಾಗುತ್ತೆ ಅಂತ. ಒಟ್ಟಿನಲ್ಲಿ ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಯೋಜನೆಯನ್ನು ಅಂತ.